ಚಿಕ್ಕಬಳ್ಳಾಪುರ ತಾಲೂಕು ಪೆರೆಸಂದ್ರದ ಪುರಾತನ ದೇವಾಲಯ ಶ್ರೀ ಪ್ರಸನ್ನ ಸಂಗಮೇಶ್ವರ ದೇವಾಲಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಪಾಲ್ಗೊಂಡಿದ್ದರು. ಪುರಾತನ ದೇವಾಲಯವನ್ನು ಪೊರಕೆ ಹಿಡಿದು ನೀರು ಸುರಿದು ದೇವಾಲಯ ಆವರಣ ಗೋಡೆ ವಿಗ್ರಹಗಳನ್ನು ತೊಳೆದು ಸ್ವಚ್ಛಗೊಳಿಸಿದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಈ ಭಾಗದ ಒಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ರಾಜಕೀಯವಾಗಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನೂ ಒಬ್ಬ ಆಕಾಂಕ್ಷಿಯಾಗಿದ್ದೆ. ನನ್ನ ಹಾಗೆ 7-8 ಜನ ಆಕಾಂಕ್ಷಿಗಳು ಅಧ್ಯಕ್ಷರಾಗುವ ಕನಸು ಹೊತ್ತಿದ್ರು. ರಾಮಲಿಂಗಾರೆಡ್ಡಿಯವರು ನನ್ನ ಅಧ್ಯಕ್ಷರಾಗಿ ಮಾಡಲು ಉತ್ಸುಕತೆ ತೋರಿದ್ದರು. ಆದರೆ ಹೈಕಮಾಂಡ್ ನಾಯಕತ್ವವನ್ನು ಬದಲಿಸದೆ ರಾಮಲಿಂಗಪ್ಪನವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಿದ್ದಾರೆ ಎಂದರು. ಕಾಶಿ ವಿಶ್ವನಾಥನ ದೇವಸ್ಥಾನ ಎಷ್ಟು ಹಳೆಯದು, ಇವತ್ತು ಅದಕ್ಕೆ ಜನ ಹೋಗೋದಿದ್ದಾರೆ. ಈ ಹೊಸದಾಗಿ 22ನೇ ತಾರೀಕಾಗ ರಾಮ ಮಂದಿರಕ್ಕೂ ಜನ ಹೋಗ್ತಾರೆ. ನಾನು ಆ ಮಾತನ್ನ ಒಪ್ಪಲ್ಲ. ಮತ್ತು ನಾವು ಏನಂತಂದರೆ, ಇದು ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ದೇವಸ್ಥಾನ. ನಾವು ಹುಟ್ಟಿದಾಗಿಂದ, ಅಂದರೆ ಇದು 300-400 ವರ್ಷಗಳ ಹಳೆಯ ದೇವಸ್ಥಾನ. ನಾವು ಹುಟ್ಟಿದಾಗಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋವಂಥ ಪ್ರತೀತಿ ಇದೆ. ಯಾವ ದೇವಸ್ಥಾನ ಆಯ್ಕೆ ಮಾಡ್ಕೋಬೇಕು ಅಂತ ನೀವು ಹೇಳ್ದಂಗೆ ಎಲ್ಲ ದೇವಸ್ಥಾನಗಳು ಈಗ ಇರೋದೆಲ್ಲ ಆಲ್ಮೋಸ್ಟ್ ಹೊಸವೇ. ಅವುಗಳನ್ನೆಲ್ಲ ಕ್ಲೀನ್ ಮಾಡೋದಾಗಲಿ ಅದರದಾಗಲಿ ಏನು ಅಂಥ ಅವಶ್ಯಕತೆ ಇರಲಿಲ್ಲ, ಇಲ್ಲೂ ಏನು ಅವಶ್ಯಕತೆ ಇಲ್ಲ. ಸ್ವಾಮಿಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದನ್ನು ಮೇಂಟೈನ್ ಮಾಡಿದ್ದಾರೆ. ಆದರೂ ನಾವು ಈ ದೇವಸ್ಥಾನಕ್ಕೆ ಒಂದು ಸಣ್ಣ ಸೇವೆ ಮಾಡೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿದ್ಬಿಟ್ರೆ ಬೇರೆ ಇನ್ನೇನು ವಿಶೇಷತೆ ಇಲ್ಲ. ತಾರೀಕು ಇದೊಂದು ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಂದರೆ ತುಂಬ ಒಳ್ಳೆಯ ದಿನ ಅಂತೇಳಿ. ನಾವು ಸಹ ನಮ್ಮದೊಂದು ಹೊಸ ಉದ್ಯಮ, ನಾವೇನೀಗ ಹೋಟ್ಲು ಉದ್ಯಮದಲ್ಲಿದ್ದೀವಿ, ಮೈಸೂರಲ್ಲಿ ನಮ್ಮದೇ ಆದಂಥ ಒಂದು ಹೊಸ ರೆಸ್ಟೋರೆಂಟು 22ನೇ ತಾರೀಕು ಒಳ್ಳೆ ದಿವಸ ಅಂತ ಹೇಳ್ಬಿಟ್ಟು ಅದೊಂದು ಹೋಟ್ಲನ್ನ ಅವತ್ತೇ ಪೂಜೆ ಓಪನ್ ಮಾಡ್ತಾಯಿದ್ವಿ. ನಮಗೆ ರಾಮನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಸೊ ಅವತ್ತು ಅಲ್ಲಿ ಓಪನ್ ಮಾಡ್ತಾಯಿದ್ವಿ. ಅದು ಬಿಟ್ಟು ಡೆಫಿನೆಟಾಗಿ ಅವತ್ತೆಲ್ಲ ನಾವು ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡೋದಂಥದ್ದು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.